ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದಾಗೆ ಫುಲ್ ಎನರ್ಜೆಟಿಕ್ ಆಗಿ ಫುಲ್ ಜೋಶಲ್ಲಿ ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಆ್ಯಂಡ್ ಗೆಸ್ ವಾಟ್ ಐ ಆಮ್ ಬ್ಯಾಕ್ ಸೊ ತಡ ಮಾಡಿದೆ ಇವತ್ತಿನ ಒಂದು ಪ್ರೊಡಕ್ಟಿವ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ನಮ್ಮ ಡೇನ ಪ್ರೊಡಕ್ಟಿವ್ ಆಗಿಟ್ಕೊಬೇಕು ಅಂತಂದರೆ ನಾ ಫಸ್ಟ್ ಫ್ರೆಶ್ ಆಗಿರಬೇಕು ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗಿರಬೇಕು ಆವಾಗ ಮಾತ್ರ ಸಾಧ್ಯ ಸೊ ಅದಕ್ಕಾಗಿ ಇದು ಒಂದು ಟಿಪ್ನ ನಾನು ಫಾಲೋ ಮಾಡ್ತಾ ಇರೋದು ನನಗೆ ಯಾವತ್ತು ವರ್ಕ್ ಆಗಿದೆ ಸೊ ಗ್ಲಾಸ್ ಆಫ್ ಹಾಟ್ ವಾಟರ್ ಆ್ಯಂಡ್ ದೆನ್ ಅದಾಗಿದ ತಕ್ಷಣ ನ್ಯೂಸ್ ಪೇಪರ್ ಓದೋದಕ್ಕೆ ಅಂತ ಕೂತ್ಕೊಂಡೆ ಇವತ್ತೇನು ಅಷ್ಟೊಂದು ಇಂಪಾರ್ಟೆಂಟ್ ನ್ಯೂಸ್ ಅಂತ ಏನೂ ಇರಲಿಲ್ಲ ಮಣಿಪುರ್ ಅಲ್ಲಿ ನಡೀತಿರೋ ಇದ್ರ ಬಗ್ಗೆ ಇತ್ತು ವೈಲೆನ್ಸ್ ಬಗ್ಗೆ ಆ್ಯಂಡ್ ರೆಸ್ಲರ್ಸ್ನ ಹೇಗೆ ಟ್ರೀಟ್ ಮಾಡ್ತಿರೋದು ಅನ್ನೋದ್ರ ಬಗ್ಗೆನೂ ನ್ಯೂಸ್ ಇತ್ತು ಬೇಜಾರಾಯಿತು ಆ್ಯಂಡ್ ಹೋಪ್ಫುಲ್ಲಿ ನೋಡುವ ಎಷ್ಟು ಎಲ್ಲಿ ತನಕ ಹೋಗಿ ನಿಲ್ಲತ್ತೆ ಇದು ಅಂತ ಸೊ ನಾನು ಇವತ್ತೇನೋ ಒಂದು ಶೇರ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಎಮ್ ಟಿ ವಿಲಿ ರೋಡೀಸ್ ಅಂತ ಶೋ ಇದೆ ನಾನು ಯೂಶ್ವಲಿ ಫಾಲೋ ಮಾಡಲ್ಲ ಬಟ್ ಇವತ್ತು ಹಾಗೆ ಯೂಟ್ಯೂಬ್ನ ಸ್ಕ್ರಾಲ್ ಮಾಡುವಾಗ ಜಸ್ಟ್ ಒಬ್ರದು ಆಡಿಷನ್ಸ್ನ ನೋಡಿದೆ ಸೀರಿಯಸ್ಲಿ ಆ ಹುಡುಗಿನ ನೋಡಿ ಎಷ್ಟು ಇನ್ಸ್ಪೈರ್ ಆಗಿದೆ ಅಂತಂದರೆ ಅಷ್ಟು ಸಣ್ಣ ವಯಸ್ಸಲ್ಲಿ ಅಷ್ಟೆಲ್ಲ ಸಾಧನೆಗಳನ್ನು ಮಾಡಿ ಲೈಫಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜ್ ಆಗಿದೆ ಇಷ್ಟೆಲ್ಲ ಮಾಡಿ ಅಂತ ಕೇಳಿದಾಗ ಶಿ ವಾಸ್ ಲೈಕ್ ಇಲ್ಲ ನನ್ನ ಲೈಫಲ್ಲಿ ಏನೂ ಚೇಂಜ್ ಆಗಿಲ್ಲ ನನ್ನ ಲೈಫಲ್ಲಿ ನಾನು ಇನ್ನೂ ಏನು ಮಾಡಬೇಕು ಇದೇನು ದೊಡ್ಡ ಸಾಧನೆ ಅಲ್ಲ ಅಂತ ಹೇಳ್ತಾರೆ ಇದು ಒಂದು ಆ್ಯಟಿಟ್ಯೂಡ್ ಇದ್ದರೆ ಸಾಕು ಒಂದು ಸಕ್ಸಸ್ಫುಲ್ ಕರಿಯರ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಹರ್ ನೇಮ್ ಇಸ್ ಬಗ್ ಸೇತು ಅಂತ 21 ಇಯರ್ಸ್ಗೇ ಯಾವುದೋ ಒಂದು ಫೌಂಡೇಶನ್ನ ಸ್ಟಾರ್ಟ್ ಮಾಡಿದ್ದಾರೆ ಆ್ಯನಿಮಲ್ಸ್ನ ರೆಸ್ಕ್ಯೂ ಮಾಡೋದಕ್ಕೋಸ್ಕರ ಆ್ಯಂಡ್ ಅದ್ರ ಜೊತೆಗೆ ಅವರು ಎನ್ ಸಿ ಸಿಯಲ್ಲಿ ಸರ್ಟಿಫಿಕೇಟ್ ಹೋಲ್ಡರ್ ಆಮೇಲೆ ಗುಜರಾತಲ್ಲೇ ಫುಲ್ ಆ ಸ್ಟೇಟ್ಗೇ ಶಿ ಇಸ್ ದ ಬೆಸ್ಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಆ್ಯಂಡ್ ಯಾರೋ ಒಬ್ಬ ಹುಡುಗ ನೀರಲ್ಲಿ ಮುಳುಗಿ ಆಲ್ಮೋಸ್ಟ್ ಹಾರ್ಟ್ ಅಟ್ಯಾಕ್ ಬಂದು ಹಿ ವಾಸ್ ಆಲ್ಮೋಸ್ಟ್ ಡಿಕ್ಲೇರ್ಡ್ ಡೆಡ್ ಬಟ್ ಅದಾದಮೇಲೆ ಅವ್ರನ್ನ ಉಳಿಸಿ ಗೌರ್ಮೆಂಟಿಂದ ಅವಾರ್ಡ್ನ ಪಡ್ಕೊಂಡಿದ್ದಾರೆ ಅದು ಒಂದೇ ಅಲ್ಲ ಸ್ಟೇಟ್ ಗೌರ್ಮೆಂಟಿಂದ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟಿಂದ ಆಗಿರ್ಬೋದು ತುಂಬಾ ಮೆಡಲ್ಸ್ ಆ್ಯಂಡ್ ಅವಾರ್ಡ್ಸ್ನ ತೊಗೊಂಡಿದ್ದಾರೆ 21 ಇಯರ್ಸ್ಗೆ ಬಾ ಇಷ್ಟು ಸಾಧನೆ ನಾವು ಒಂದು ಸಣ್ಣ ಪುಟ್ಟದ ಏನೋ ಮಾಡಿದ್ರೇ ದೊಡ್ಡದಾಗಿ ಫೀಲ್ ಮಾಡ್ತೀವಿ ಆ್ಯಂಡ್ ಬೇಗ ಟಯರ್ಡ್ ಆಗ್ತೀವಿ ನಮ್ಮ ಲೈಫಲ್ಲಿ ಇದು ಒಂದು ಇನ್ಸ್ಪಿರೇಷನ್ ಎಲ್ಲರಿಗೂ ಆ್ಯಸ್ ಅ ಗರ್ಲ್ ಇಷ್ಟೆಲ್ಲ ಸಾಧನೆ ಮಾಡಿದ ಮೇಲೆ ನಾವು ಎಲ್ಲನೂ ಇದ್ದು ಏನು ಮಾಡೇ ಇಲ್ಲ ಅಂತ ಅನಿಸ್ಬಿಡತ್ತೆ ಒಂದು ನಿಮಿಷಕ್ಕೆ ಆ್ಯಂಡ್ ನನಗಂತೂ ಇವತ್ತು ತುಂಬಾ ಇನ್ಸ್ಪೈರ್ ಆಯಿತು ಆ ಇನ್ಸ್ಪಿರೇಷನ್ ಮುಖಾಂತರ ನಾನು ಇವತ್ತು ಫುಲ್ ಮೋಟಿವೇಟೆಡ್ ಆಗಿ ನನ್ನ ಡೇನ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಅದನ್ನು ಖಂಡಿತ ನಾನು ಕ್ಯಾರಿ ಫಾರ್ವರ್ಡ್ ಮಾಡಿ ಲೈಫಲ್ಲಿ ಏನಾದರೂ ಒಂದು ಸಾಧನೆ ಮಾಡೇ ಮಾಡ್ತೀನಿ ಅನ್ನೋ ಹೋಪ್ಸ್ ಇದೆ ನಿಮಗೂ ಅದು ಇನ್ಸ್ಪಿರೇಷನ್ ಆಗಲಿ ಅಂತ ಇದನ್ನು ಹೇಳಿದೆ ಮಧ್ಯದಲ್ಲಿ ಸ್ವಲ್ಪ ಡೌನ್ ಫೀಲ್ ಆಯಿತು ಸೊ ಹಾಗಾಗಿ ಎಕನಾಮಿಕ್ಸ್ನ ಸ್ಟಾರ್ಟ್ ಮಾಡಿದೆ ರಿವಿಷನ್ಗೆ ಆ್ಯಂಡ್ ರಿವಿಷನ್ ಮಾಡೋದು ನನಗೆ ಅದು ಒಂಥರ ಫುಲ್ ರಿಫ್ರೆಶಿಂಗ್ ಝೋನ್ ಥರ ಅದು ಯಾಕಂದರೆ ಓದಿರೋದೆಲ್ಲ ನಾಪ್ಕ ಇದೆ ಅಂತ ಅನಿಸಿದ್ರೆ ಅದು ಲೆವೆಲ್ ಆಫ್ ಕಾನ್ಫಿಡೆನ್ಸೇ ಬೇರೆ ಸೊ ಹಾಗಾಗಿ ನನಗೆ ಯಾವಾಗಾದರೂ ಸ್ವಲ್ಪ ಆಫ್ ಟ್ರ್ಯಾಕ್ ಹೋಗ್ತಾ ಇದ್ದೀನಿ ಓದೋಕ್ಕಾಗ್ತಿಲ್ಲ ಅಂತ ಅಂದಾಗ ರಿವಿಷನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಸುಮ್ಮನೆ ಕುತ್ಕೊಂಡು ರಿವಿಷನ್ ಮಾಡಿದ್ರೆ ಮತ್ತೆ ಅದು ಇಂಟ್ರೆಸ್ಟ್ ಹೊಟ್ಟೋಗುತ್ತೆ ಸೊ ಹಾಗಾಗಿ ನಾನು ಬೋರ್ಡ್ ಮೇಲೆ ಬರಿತಾ ರಿವಿಷನ್ನ ಮಾಡ್ತಾ ಇದ್ದೀನಿ ಸೊ ನಿಮಗೂ ಆ ಥರ ಏನಾದರೂ ಇದ್ದರೆ ದಯವಿಟ್ಟು ಫಾಲೋ ಮಾಡಿ ಬೋರ್ಡ್ ಮೇಲೆ ಅಂತಲೇ ಅಲ್ಲ ಯಾವುದಾದ್ರೂ ಪೇಪರ್ ಮೇಲೋ ಯಾವುದೋ ಒಂದು ಮೇಲೆ ಬರ್ಕೊಳ್ಳಿ ಸೊ ಪಕ್ಕ ನಿಮ್ಮ ಲೆವೆಲ್ ಆಫ್ ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡುತ್ತೆ ಜೊತೆಗೆ ನಿದ್ದೆ ಅಥವಾ ಇಂಟ್ರೆಸ್ಟ್ ಏನಿದೆ ಅದನ್ನು ನಿದ್ದೆ ಎಲ್ಲ ಹೋಗಿಸಿ ಇಂಟ್ರೆಸ್ಟ್ನ ವಾಪಸ್ ತರುತ್ತೆ ಆ್ಯಂಡ್ ನೆಕ್ಸ್ಟ್ ಸೆಷನ್ ನೆಕ್ಸ್ಟ್ ಸ್ಲಾಟ್ನ ಸ್ಟಾರ್ಟ್ ಮಾಡೋದಕ್ಕೂ ಕೂಡ ಫುಲ್ ಮೋಟಿವೇಶನ್ ಕೊಡುತ್ತೆ ಸೊ ಮಧ್ಯದಲ್ಲಿ ನಿದ್ದೆ ಬರ್ತದೆ ಅಂತ ಹೇಳಿದೆ ಅದಕ್ಕಾಗಿ ನಮ್ಮಮ್ಮ ಅಂಗಡಿಗೆ ಹೋಗಿ ಚಿಪ್ಸ್ ಪ್ಯಾಕೆಟ್ ಮತ್ತು ಚಾಕ್ಲೇಟ್ನ ತಂದುಕೊಟ್ರು ಆ್ಯಂಡ್ ನನಗೆ ಓದೋವಾಗಂತೂ ಚಾಕ್ಲೇಟ್ ಈಸ್ ಲೈಕ್ ಮಸ್ಟ್ ನನಗೆ ಚಾಕ್ಲೇಟ್ ಇಲ್ಲದೆ ನಾನು ಓದೋದು ಕೂತ್ಕೊಳ್ಳೋದೇ ಇಲ್ಲ ಮೋಸ್ಟ್ ಆಫ್ ದ ಟೈಮ್ಸ್ ಬಿಕಾಸ್ ಚಾಕ್ಲೇಟ್ ನಂಗೆ ಒಂಥರ
ರಿಲ್ಯಾಕ್ಸ್ ಮಾಡುತ್ತೆ. ಆ್ಯಂಡ್ ಇದಾದಮೇಲೆ ನಾನು ಇವತ್ತಿಂದ ಆಪ್ಷನಲ್ನ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫಸ್ಟು ಓದೋಕ್ಕೆ ಮುಂಚೆ ನನ್ನ ಹತ್ರ ಯಾವ್ಯಾವ ನೋಟ್ಸ್ ಇದೆ ಆ್ಯಂಡ್ ಸಿಲೆಬಸ್ ಪ್ರಕಾರ ನನ್ನ ಹತ್ರ ಎಲ್ಲ ನೋಟ್ಸ್ ಇದೆಯಾ ಅಂತೆಲ್ಲ ಚೆಕ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ನೋಟ್ಸ್ನ ಫುಲ್ಲು ಬೇಗ ಸಿಗಲಿ ನೋಡಿದ ತಕ್ಷಣ ಆ್ಯಂಡ್ ಯೂನಿಟ್ ವೈಸ್ ಅದನ್ನು ಮಾರ್ಕಿಂಗ್ ಮಾಡಿಕೊಂಡು ಬರ್ಕೋತಾ ಇದ್ದೆ. ಇವತ್ತಿನ ಸೆಷನ್ ತುಂಬಾ ಎಫೆಕ್ಟಿವ್ ಮತ್ತು ಪ್ರೊಡಕ್ಟಿವ್ ಆಗಿತ್ತು. ನಾನಂತೂ ತುಂಬಾ ಸ್ಯಾಟಿಸ್ಫೈಡ್ ಆಗಿ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.